ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇದೊಂದು ಬಹಳ ಒಳ್ಳೆ ಕತೆ ನಾನು ಕೇಳಿದ್ದು. ಒಬ್ಬ ಮನುಷ್ಯ ಸಮುದ್ರ ತೀರಕ್ಕೆ ಹೋದ, ಇಡೀ ದಿವಸ ಖಾಲಿ ಇದ್ದ, ಸ್ನಾನ ಮಾಡ್ದ, ತೆರೆಗಳ ಜೊತೆಗೆ ಆಟ ಆಡ್ದ, ಊಟ ತಗೊಂಡು ಹೋಗಿದ್ದ, ಮಧ್ಯಾಹ್ನ ಊಟ ಮಾಡ್ದ, ಎಲ್ಲಿ ವಿಶ್ರಾಂತಿ, ಬಿಸಿಲಿದೆಯಲ್ಲ ಏನು ಮಾಡೋದು ಅಂತ ನೋಡ್ದ, ಮರ ಇರಲಿಲ್ಲ. ಮೇಲೆ ಹೋದ, ಸ್ವಲ್ಪ ಎತ್ತರದಲ್ಲಿ ಬೆಟ್ಟದ ಪ್ರದೇಶ, ಬೆಟ್ಟದ ಮೇಲೆ ಹೋಗಿ ಮರದ ಕೆಳಗೆ ಮಲಗಿ ವಿಶ್ರಾಂತಿ ತಗೋಬೇಕು ಅಂತ ಅವನ ಆಸೆ. ಮುಂದೆ ನೋಡ್ತಾನೆ, ಮರಗಳ ಹಿಂದೆ ಒಂದು ಗುಹೆ ಇದೆ. ಕುತೂಹಲದಿಂದ ಹೋದ, ದೊಡ್ಡ ಗುಹೆ ಅದು, ಸಾಕಷ್ಟು ಸ್ವಚ್ಛವಾಗಿದೆ, ಯಾರೋ ಇದ್ದು ಹೋದ ಲಕ್ಷಣ ಕಾಣಿಸ್ತಾ ಇದೆ, ಯಾವುದೋ ಒಂದು ಗರಿ ಚಾಪೆ ಬಿಟ್ಟು ಹೋಗಿದ್ದಾರೆ ಎಲ್ಲರೂ. ನೋಡ್ದ, ಚಾಪೆ ಮೇಲೆ ಮಲ್ಕೊಂಡ, ಆ ಗುಹೆ ಬಾಗಿಲಿಂದ ತಣ್ಣ ಗಾಳಿ ಬರ್ತಿತ್ತಲ್ಲ, ನಿದ್ದೆ ಮಾಡಿಬಿಟ್ಟ, 2 ತಾಸು ನಿದ್ದೆ ಮಾಡ್ದ. ಎಚ್ಚರಾಯಿತು, ಮೈ ಮುರಿದು ಹೊರಡೋಕೆ ಸಿದ್ಧಾದ. ಹೊರಡೋ ಮುಂದೆ ನೋಡ್ದ, ಆ ಗುಹೆ ಮೂಲೆಯಲ್ಲಿ ಒಂದು ಯಾವುದೋ ಒಂದು ಬಟ್ಟೆ ಚೀಲ ಇದೆ. ಚೀಲ ತೆಗೆದು ನೋಡ್ದ, ಒಂದು 100+ ಮಣ್ಣಿನ ಉಂಡೆಗಳಿದ್ದಾವೆ ಅದರೊಳಗೆ, ಸಣ್ಣ ಸಣ್ಣ ಉಂಡೆಗಳು, ಈ ಸಣ್ಣ ಸಣ್ಣ ಟೆನ್ನಿಸ್ ಬಾಲ್ಗಿಂತ ಸ್ವಲ್ಪ ಸಣ್ಣದು, ಅಂಥ 100+ ಉಂಡಿದ ಮಣ್ಣಿನ ಉಂಡೆ. ಅವನು ಅನ್ಕೊಂಡ, ಬಹುಶಃ ಯಾರೋ ಮಕ್ಕಳನ್ನು ಕರ್ಕೊಂಡು ಬಂದಿರಬೇಕು, ಮಣ್ಣು ತಂದು ಈ ಉಂಡೆ ಮಾಡಿ ಇಟ್ಟಿರ್ಬೇಕು ಮಕ್ಕಳು ಅಂತಂದ. ಆಗಲಿ, ಹೆಗಲಿಗೆ ಹಾಕ್ಕೊಂಡ ಚೀಲ ಸಮುದ್ರ ಕಡೆ ಹೊರಟ. ಸಮುದ್ರ ನದಿ ತೀರದ ಗುಂಟ ಹೋಗ್ತಾ ಇದ್ದ, ಅಲೆಗಳು ಬರ್ತಾ ಇತ್ತಲ್ಲ. ಅವನು ಅನ್ಕೊಂಡ, ಚೀಲದಲ್ಲಿ ಹೇಗಿದ್ದು ಮಣ್ಣಿಂದ ಇದೆಯಲ್ಲ ಉಂಡೆಗಳು, ಅವನು ಬಿಸಾಕಬೇಕು ಅಂತ ಜೋರು ಜೋರಾಗಿ ಒಂದೊಂದು ಉಂಡೆ ತಗೋಬೇಕು, ಜೋರಾಗಿ ನೀರಲ್ಲಿ ಎಸೀತಾ ಇದ್ದ. ಮತ್ತು ಸ್ವಲ್ಪ ದೂರ ಹೋದ, ಮತ್ತೊಂದು ಎಸೆದ. ಒಂಥರ ಆಟ ಆದಂಗೆ ಆಯಿತು ಅವನಿಗೆ. ಒಂದು ಹತ್ತಿರದ ಕಲ್ಲು ಬಂಡೆ ಏರಿ ನಿಂತ್ಕೊಂಡ, ಅಲ್ಲಿಂದ ಒಂದು 2 ಉಂಡೆ ಎಸೆದ. ನೋಡ್ದ, ಇನ್ನೂ ಒಂದು 3-4 ಉಂಡೆ ಉಳಿದಿದ್ದಾವೆ. ಮತ್ತೊಂದು ತೊಂದು ಎಸಿಬೇಕು ಅಂತ ಹೋದಾಗ ಕಲ್ಲು ಬಂಡೆ ಮೇಲೆ ನಿಂತಿದ್ರೆ ಕಾಲು ಜಾರ್ಬಿಡ್ತು. ಕೈಲಿತ್ತಲ್ಲ ಬಂಡಿನ ಉಂಡೆ ಟಪ್ ಅಂತ ಬಿದ್ದು ಒಡಿತು. ಒಳಗಿಂದ ಫಳ್ ಅಂತ ಬೆಳಕು ಬಂತು. ಏನದು ಅಂತ ಬಗ್ಗೆ ನೋಡ್ತಾನೆ, ಹೊಳೆಯ ವಜ್ರ ಆ ಮಣ್ಣಿನ ಉಂಡೆ ಒಳಗೆ. ಆಶ್ಚರ್ಯವೇ ಆಶ್ಚರ್ಯ ಅವನಿಗೆ, ಇನ್ನೊಂದು 2 ಉಂಡೆ ಇತ್ತಲ್ಲ, ಅದನ್ನು ಒಡೆದು ನೋಡ್ತಾನೆ, ಅಲ್ಲಿ ಒಂದೊಂದು ವಜ್ರ, 3 ಉಳಿದದ್ದು 3 ಒಳಗೆ 3 ವಜ್ರ. ಅವನು ಸಂತೋಷ ಆಗಲಿಲ್ಲಂತೆ, ಬಿಕ್ಕಳಿಸಿ ಅಳೋಕೆ ಶುರು ಮಾಡಿದ ಕೂತ್ಕೊಂಡು. ಯಾಕೆ ಗೊತ್ತಾ, ಅವನ ಚೀಲದಲ್ಲಿ 100+ ಉಂಡೆ ಇದ್ವಲ್ಲ ಸ್ವಾಮಿ, 100+ ವಜ್ರಗಳು ಕೂತಿದ್ದು ಚೀಲದಲ್ಲಿ, ಅದರ ಬೆಲೆ ಅಲ್ಲಿರಾರ್ದೆ ಬಿಸಾಕ್ಬಿಟ್ಟು ಮಣ್ಣಿನ ಉಂಡೆ ಅಂತ ಬಿಸಿದ್ ಬಿಟ್ಟಿದ್ದ. ಇಟ್ಕೊಂಡಿದ್ರೆ ಅವನು ಶ್ರೀಮಂತನಾಗಿ ಬದುಕಬಹುದಾಗಿತ್ತು. ಇದು ನೋಡಿ ಸ್ವಾಮಿ, ನಮ್ಮ ಜೀವನದಲ್ಲಿ ನಮ್ಗೆ ಬೇಕೋ ಬೇಡವೋ 100+ ಘಟನೆಗಳು ನಡೀತಾವೆ, 100+ ಜನರ ಸಂಪರ್ಕ ಬರ್ತದೆ, ಆ ಪ್ರತಿಯೊಂದು ಕೂಡ ಮಣ್ಣಿನ ಉಂಡೆ ಇದ್ದ ಹಾಗೆ. ಅವುಗಳನ್ನು ಹತ್ತಿರದಿಂದ ಗಮನಿಸ್ತಾ ಇದ್ರೆ, ಪ್ರೀತಿಯಿಂದ ತಟ್ಟದಾ ಇದ್ರೆ ಒಳಗಿನ ವಜ್ರ ಕಾಣಿಸೋಲ್ಲ. ಅಯ್ಯೋ ಘಟನೆ ಅಂತ ಬಿಟ್ಬಿಡ್ತೀವಿ, ಯಾರೋ ಬಂದರು ಹೋದರು ಅಂತೀವಿ, ಮರೆತು ಬಿಡ್ತೀವಿ, ಒಳಗಿನ ವಜ್ರ ಕಾಣುವಂಥ ಅವಕಾಶ ತಪ್ಪಿಸ್ಕೊಂಡ್ಬಿಡ್ತೀವಿ. ಆದ್ದರಿಂದ ನಮ್ಮ ಸಂಪರ್ಕಕ್ಕೆ ಬಂದಂಥ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಘಟನೆ ಒಂದು ವಜ್ರ ಇರಬಹುದು ಅಂತ ಭಾವಿಸಿ ಪ್ರೀತಿಯಿಂದ ನೋಡಿದರೆ ಅದರೊಳಗೊಂದು ನಮ್ಮ ವಜ್ರ ಕಾಣಿಸ್ಬಹುದು. ಇನ್ನೊಂದೇನಾಗುತ್ತೆ, ಹೀಗೆ ಮಾಡ್ತಾನೆ ಇದ್ರೆ ಬರೀ ಮತ್ತೊಬ್ಬರ ತಪ್ಪುಗಳನ್ನೇ ಕಾಣೋದನ್ನು ತಪ್ಪಿ ಅವ್ರು ಒಳ್ಳೆಯದನ್ನು ಕಾಣುವಂಥ ಮನೋಭಾವ ಬೆಳೀತದೆ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ, ಐಎಸ್ಇ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್, ಸಿಎಸ್ಡಿಎಸ್, ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317663ಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.